ಪುನೀತ್ ರಾಜ್ಕುಮಾರ್ ಅಭಿನಯದ ಕೊನೆ ಸಿನಿಮಾ ಜೇಮ್ಸ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಮನೆ ಮಾಡಿವೆ ಪುನೀತ್ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರನ್ನ ಈ ಚಿತ್ರದ ಮೂಲಕ ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ದಾರೆ ಮಾರ್ಚ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದಂದೇ ಜೇಮ್ಸ್ ಸಿನಿಮಾ ಬಿಡುಗಡೆ ಆಗಲಿದೆ ಅಂತ ಚಿತ್ರತಂಡ ಪ್ರಕಟ ಮಾಡಿದೆ ಸದ್ಯ ಜೇಮ್ಸ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಅಪ್ಪು ಅವರನ್ನ ಈ ಟೀಸರ್ನಲ್ಲಿ ನೋಡಿ ಅಭಿಮಾನಿ ಬಳಗ ಸಿನಿಮಾ ರಂಗ ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸುತ್ತಿದೆ ಬಹು ನಿರೀಕ್ಷೆಯ ಸಿನಿಮಾ ಜೇಮ್ಸ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಇಲ್ಲಿಯವರೆಗೂ ಕಾಯ್ತಾ ಇದ್ದ ಅಪ್ಪು ಅಭಿಮಾನಿಗಳು ಬೇರೆಯದ್ದೇ ಲೆವೆಲ್ ಸಿನಿಮಾ ಇದು ಅಂತ ಟೀಸರ್ ನೋಡಿದ ಮೇಲೆ ಅನಿಸಿದೆ ಪುನೀತ್ ರಾಜ್ಕುಮಾರ್ ಖಡಕ್ ಎಂಟ್ರಿ ಪವರ್ಫುಲ್ ಆಕ್ಷನ್ ಸೀಕ್ವೆನ್ಸ್ ಚಿತ್ರದಲ್ಲಿ ಹೇಗೆ ಇರಲಿದೆ ಎನ್ನುವ ಬಗ್ಗೆ ಟೀಸರ್ ಹೇಳಿದೆ ಟೀಸರ್ ನಲ್ಲಿ ಒಂದು ಡೈಲಾಗ್ ಇದೆ ನನಗೆ ಮೊದಲಿನಿಂದಲೂ ರೆಕಾರ್ಡ್ ಬ್ರೇಕ್ ಮಾಡಿನೇ ಅಭ್ಯಾಸ ಎನ್ನುವ ಡೈಲಾಗ್ ಅಪ್ಪು ಅವರಿಗೆ ಶಿವಣ್ಣ ಧ್ವನಿ ನೀಡಿದ್ದಾರೆ ಈ ಡೈಲಾಗ್ ಪುನೀತ್ ರಾಜ್ಕುಮಾರ್ ವಿಚಾರದಲ್ಲಿ ನಿಜ ಕೂಡ ಆಗ್ಬಿಟ್ಟಿದೆ ಟೀಸರ್ ರಿಲೀಸ್ ಆದ ನಿಮಿಷಗಳಲ್ಲಿ ಟ್ರೆಂಡಿಂಗ್ ಲಿಸ್ಟ್ ಸೇರಿದೆ ಜೊತೆಗೆ ಅರವತ್ತು ನಿಮಿಷದ ಒಳಗೆ ಒಂದು ಮಿಲಿಯನ್ ವೀವ್ಸ್ ಹಾಗೂ ನೂರ ಎಂಬತ್ತು ಸಾವಿರ ಲೈಕ್ಸ್ ಅನ್ನು ಪಡೆದುಕೊಂಡಿದೆ ಅದರಲ್ಲೂ ಚೇಸಿಂಗ್ ಆಕ್ಷನ್ ಡೈಲಾಗ್ಸ್ ಪುನೀತ್ ರಾಜ್ಕುಮಾರ್ ನಾನಾ ಲುಕ್ ಎಲ್ಲವೂ ಮಸ್ತ್ ಅಂತ ಅನಿಸ್ತಾ ಇದೆ ಜೇಮ್ಸ್ ಸಿನಿಮಾದಲ್ಲಿ ಅಪ್ಪು ಬೇರೆ ಅವತಾರ ತಾಳಿದ್ದಾರೆ ಅಪ್ಪು ಸಿನಿಮಾಗಳಲ್ಲಿ ಈ ಜೇಮ್ಸ್ ಸಿನಿಮಾ ಮತ್ತಷ್ಟು ಪವರ್ಫುಲ್ ಆಗಿರುತ್ತೆ ಅನ್ನೋದನ್ನ ಟೀಸರ್ ನೋಡಿಯೇ ಹೇಳಬಹುದು ಟೀಸರ್ ರಿಲೀಸ್ ಆಗ್ತಾ ಇದ್ದ ಹಾಗೆ ಕನ್ನಡದ ಬಹುತೇಕ ಎಲ್ಲಾ ಕಲಾವಿದರು ಈ ಟೀಸರ್ ಅನ್ನ ಶೇರ್ ಮಾಡಿದ್ದಾರೆ ಜೊತೆಗೆ ಅಪ್ಪು ಅವರನ್ನ ನೆನೆದು ತಮಗೆ ಅನ್ನಿಸಿದ್ದನ್ನ ಬರೆದು ಪೋಸ್ಟ್ ಮಾಡಿದ್ದಾರೆ ಈ ಸಾಲಲ್ಲಿ ನಿರ್ದೇಶಕ ಚೇತನ್ ಕುಮಾರ್ ಸಂತೋಷ್ ರಾಮ್ ಶಿವರಾಜ್ ಕುಮಾರ್ ಯುವರಾಜ್ ಕುಮಾರ್ ಪವನ್ ಒಡೆಯರ್ ರಕ್ಷಿತ್ ಶೆಟ್ಟಿ ಸೇರಿದಂತೆ ಹಲವು ಕಲಾವಿದರು ಜೇಮ್ಸ್ ಟೀಸರ್ ಅನ್ನು ಶೇರ್ ಮಾಡಿದ್ದಾರೆ ಜೇಮ್ಸ್ ಚಿತ್ರವನ್ನು ಐದು ಭಾಷೆಯಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಸದ್ಯ ಜೇಮ್ಸ್ ಚಿತ್ರದ ಟೀಸರ್ ಅನ್ನ ಕನ್ನಡ ತಮಿಳು ಹಾಗೂ ಹಿಂದಿ ಭಾಷೆಯಲ್ಲಿ ಬಿಡುಗಡೆ ಮಾಡಲಾಗಿದೆ ಈ ಮೂರು ಭಾಷೆಯಲ್ಲೂ ರಿಲೀಸ್ ಆಗಿರುವ ಟೀಸರ್ಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ